ಏನ್ ಸರ್, ನಿಮ್ಗೆ ಮದುವೆ ಆಗಿದ್ಯಾ? ಓ, ಮದುವೆ ಆಗಿ ಎಷ್ಟೋ ವರ್ಷ ಆಯ್ತು. ಎರಡ್ ಹೆಣ್ಣು ಎರಡ್ ಗಂಡು ಮಕ್ಳಿವೆ. ನಾಲ್ಕು ಜನ ಮಕ್ಕಳನ್ನ ಇಟ್ಕೊಂಡು ಕನ್ನಡಿನ ಹುಡುಗಿನ ನೋಡ್ತಾ ಇದ್ರಲ್ಲ, ತಪ್ಪಲ್ವಾ? ಏಯ್, ನಿನ್ ಕೆಲ್ಸ ನೀನ್ ನೋಡ್ಕೋ. ಡೀಸೆಲ್ ಹಾಕ್ದ, ದುಡ್ಡು ಕೊಟ್ನ, ತಗೊಂಡ, ನಿನ್ ಕೆಲ್ಸ ನೀನ್ ನೋಡು. ಕನ್ನಡಿ ಹೊಡೆದ್ನ? ಡ್ರೈವಿಂಗ್ ಬರುತ್ತಾ? ಬರುತ್ತೆ ಸರ್. ಗಾಡಿ ಸ್ಟಾರ್ಟ್ ಮಾಡು. ಆಯ್ತು ಸರ್. ಬಿಡು ಗಾಡಿ. ಬಿಡು. ಕಚಡ ನಾನು ಮಗನ್ ತಗೊಂಡ್ಬಂದು ಏನಾಗ ನೋಡ್ತಾ ಇದೀಯ? ನಿಂತ್ಕೋ. ನಾನು ಅವ್ನು ಹೊಡೆದೆ ಯಾಕೆ ಅಂತ ಕೇಳಲ್ವಾ? ಅವನ್ ಕನ್ನಡಿಯಲ್ಲಿ ನೀನ್ ನೋಡ್ತಾ ಇದ್ದ. ನಿನ್ನ ಯಾರೇ ನೋಡಿದ್ರು ನನಗದು ಹಿಡಿಸೋದಿಲ್ಲ, ನೀನ್ ನೋಡಿದ್ರು ಅಷ್ಟೇ. ಹೇಳೋರ್ ಕೇಳೋರ್ ಯಾರು ಇಲ್ಲ, ಹುಡುಗಿ ನೋಡ್ತಾನಂತೆ. ಅದು ಎಲ್ಲಿ? ನನ್ನ ಪೆಟ್ರೋಲ್ ಬೈಕ್ ಮುಂದ್ಗಡೆ ಬಿಡ್ತೀನ? ನಾನು ಕೊಡದೆ. ಹೌದು, ನಾನ್ಯಾಕೆ ಕೊಡದೆ? ಅವನ್ ಹೇಮಾ ನೋಡಿ ತಪ್ಪಲ್ವಾ? ಅರೆ, ಅವನು ಹೇಮಾ ನೋಡಿದ್ರೆ ನಿಮ್ಗೇನು? ಹೇಮಾ ಏನಾದ್ರು ಹೇಳಿದ್ಲಾ ಅವನ್ ಹೊಡಿ ಅಂತ? ಇಲ್ಲ. ಮೈ ಕೈ ಮೂಳೆನೂ ಮುರಿತು, ಕನ್ನಡಿನೂ ಹೊಡೆದಾಗ್ದೆ. ಛೇ 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 ಛೇ, ಯಾಕೆ ಹೀಗ್ ಮಾಡ್ದೆ? ಆ, ಈಗ ವಿಷಯಕ್ಕೆ ಬರೋಣ. ಅವಳು ನನ್ನ ಡ್ರೆಸ್ ಚೇಂಜ್ ಮಾಡ್ಕೊಳಕ್ ಹೇಳಿದ್ಲು. ನಾನು ನಾಲ್ಕು 5,000 ರೂಪಾಯಿ ಖರ್ಚು ಮಾಡಿ, 5,000 ರೂಪಾಯಿ ಖರ್ಚು ಮಾಡಿ ಡ್ರೆಸ್ನೆಲ್ಲ ಚೇಂಜ್ ಮಾಡ್ಕೊಂಡೆ. ಅವತ್ ರಾತ್ರಿ ಅವಳೊಂದು ಹಾಡು ಹೇಳೋಕ್ ಹೇಳಿದ್ಲು. ನಾನು ಹಾಡು ಹೇಳಿದೆ. ಯಾಕೆ? ಈ ರೂಮು, ಈ ಪೆಟ್ರೋಲ್ ಬಂಕು ಎಲ್ಲ ಗಬ್ಬಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಯಾಕೆ ಯಾಕೆ? ಅಯ್ಯೋ, ಗೊತ್ತಾಗ್ತಾ ಇಲ್ವೇ. ಐ ಸಪೋಸ್ ಒಂದು ವೇಳೆ ಪ್ರೀತಿ ಅಂದ್ರೆ ಇದೇನಾ, ಅಥವಾ ಪ್ರೀತಿ ಅಂದ್ರೆ ಹೀಗೇನಾ? ಐ ಥಿಂಕ್ ನಾನು ಹೇಮಂತ್ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿ ಇದೆ ಅನ್ನೋದಾದ್ರೆ ನಾನು ಹೇಮಂತ್ ಪ್ರೀತಿಸ್ತಾ ಇದ್ದೀನಿ. ಎಸ್, ಐ ಆಮ್ ಇನ್ ಲವ್ ವಿತ್ ಹೇಮಾ. ಐ ಆಮ್ ಇನ್ ಲವ್ ವಿತ್ ಹೇಮಾ. ಓಹೋ.